ಹಲೋ ನಮಸ್ಕಾರ, ನಾನು ನಿಮ್ಮ ಶೈಲು ಸುನಿಲ್. ವೆಲ್ಕಮ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವತ್ತು ಏನಕ್ಕಪ್ಪ ಈ ವಿಡಿಯೋ ಮಾಡ್ತಾ ಇದ್ದೀನಿ, ಏನ್ ರೀಸನ್ ಅಂತ ಅಂದ್ರೆ, ಕಾಮನ್ ಆಗಿ ನನಗೆ ತುಂಬಾನೇ ಕಮೆಂಟ್ಸ್ಗಳು ಬಂದಿದ್ದು, ನಮ್ಮ ಅಂಡರ್ ಆರ್ಮ್ಸ್ ತುಂಬಾನೇ ಡಾರ್ಕ್ ಇದೆ, ಯಾವ ರೀತಿ ಇದನ್ನ ಲೈಟ್ ಮಾಡ್ತಾ ಹೋಗೋದು? ಬಿಕಾಸ್ ನಾವು ಪಾರ್ಲರ್ಗೆಲ್ಲ ಹೋಗೋದು, ಟ್ರೀಟ್ಮೆಂಟ್ ತಗೊಳ್ಳೋದು, ಇಲ್ಲ ಇನ್ನೊಂಥರ ವ್ಯಾಕ್ಸಿಂಗ್ ಆಗಿರ್ಬೋದು, ಈ ಥರ ಎಲ್ಲ ಮಾಡಿಸೋದಕ್ಕೆ ಆಗ್ತಿಲ್ಲ. ಬಟ್ ನಮ್ಮ ಅಂಡರ್ ಆರ್ಮ್ಸ್ ತುಂಬಾನೇ ಡಾರ್ಕ್ ಇದೆ, ಕಪ್ಪಾದ ಕಂಗುಳಿಗೆ ನಾವು ಏನ್ ಮಾಡೋದು? ಮನೇಲೇ ಏನಾದರೂ ಮಾಡೋದಕ್ಕಾಗಲ್ವಾ? ಏನಾದರೂ ಸಜೆಸ್ಟ್ ಮಾಡಿ ಪ್ಲೀಸ್, ಯಾವ ರೀತಿ ನಮ್ಮ ಅಂಡರ್ ಆರ್ಮ್ಸ್ ಡಾರ್ಕ್ ಇರೋದನ್ನ ಲೈಟ್ ಮಾಡ್ತಾ ಬರೋದು, ಈ ಥರ ಎಲ್ಲ ನಾನು ತುಂಬಾನೇ ಕಮೆಂಟ್ಸ್ಗಳನ್ನ ನೋಡಿದೆ. ಹಾಗಾಗಿ ನಾನು ಒಂದು ಈಸಿಯೆಸ್ಟ್ ವೇನ ನಿಮ್ಗೆ ಹೇಳಬೇಕು, ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅಂಡರ್ ಆರ್ಮ್ಸ್ ನ ಯಾವ್ದೇ ರೀತಿಯ ಪಾರ್ಲರ್ಗೆ ಹೋಗ್ದೇನೆ ಯಾವ ರೀತಿ ಮನೆಯಲ್ಲೇನೆ ಲೈಟ್ ನ ಮಾಡ್ಕೊಳ್ಳೋದು, ಕಪ್ಪಾದ ಕಂಕುಳನ್ನ ಯಾವ ರೀತಿ ನಾವು ನಿವಾರಣೆ ಮಾಡೋದು ದಿನೇ ದಿನೇ ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್, ಅಂಡರ್ ಆರ್ಮ್ಸ್ ಡಾರ್ಕ್ ಏನಕ್ಕಪ್ಪ ಆಗುತ್ತೆ ಅಂತಂದ್ರೆ, ನಾವು ಅದರ ಕಾಳಜಿನ ಕರೆಕ್ಟ್ ಆಗಿ ಮಾಡಲಿಲ್ಲ ಅಂತಂದ್ರೆ ಅಂಡರ್ ಆರ್ಮ್ಸ್ ಡಾರ್ಕ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಇನ್ನು ಕೆಲವರು ತುಂಬಾ ಸ್ವೆಟ್ಟಿಂಗ್ ಆಗ್ತಾರೆ, ತುಂಬಾ ಬೇವರೋದ್ರಿಂದನೂ ಕೂಡ ಅಂಡರ್ ಆರ್ಮ್ಸ್ ತುಂಬಾ ಡಾರ್ಕ್ ಆಗ್ತಾ ಹೋಗುತ್ತೆ. ನಂತರ ಇನ್ನು ಕೆಲವರಿಗೆ ಏನಪ್ಪ ಅಂತಂದ್ರೆ, ಅವರು ಇರೋದೇನೆ ಆ ರೀತಿ ಅಂಡರ್ ಆರ್ಮ್ಸ್ ತುಂಬಾನೇ ಡಾರ್ಕ್ ಇರುತ್ತೆ, ಅವರು ವೈಟ್ ಇದ್ರೂನು ಅಂಡರ್ ಆರ್ಮ್ಸ್ ಡಾರ್ಕ್ ಇರುತ್ತೆ. ಬಟ್ ಎಲ್ರಿಗೂ ಆಸೆ ಇರುತ್ತೆ ನಾವು ಸ್ಲೀವ್ಲೆಸ್ ನ ಹಾಕ್ಬೇಕು, ತುಂಬಾ ಚೆನ್ನಾಗಿ ಕಾಣಬೇಕು. ಸ್ಲೀವ್ಲೆಸ್ ಹಾಕ್ದಾಗೆಲ್ಲ ಏನೋ ಒಂಥರ ಮುಜುಗರ ಆಗ್ತಾ ಇರುತ್ತೆ. ಸೊ ಆದ ಕಾರಣ ನೀವ್ ಏನು ವರಿ ಮಾಡ್ಕೊಳ್ಳೋದ್ ಬೇಡ, ನಮ್ಗೆ ಪಾರ್ಲರ್ಗೆ ಹೋಗಕ್ ಆಗಿಲ್ಲ, ಇನ್ನೊಂದಾಗ್ಲಿಲ್ಲ, ಸೊ ಅಂಡರ್ ಆರ್ಮ್ಸ್ ನ ಯಾವ ರೀತಿ ನಾವು ಲೈಟ್ ನ ಮಾಡ್ಕೊಳ್ಳೋದು? ಸೊ ಕಪ್ಪಾದ ಕಂಕುಳನ್ನ ದಿನೇ ದಿನೇ ಲೈಟ್ ಮಾಡ್ತಾ ಹೋಗೋದಕ್ಕೆ ನಾನು ಈಸಿಯೆಸ್ಟ್ ಆಗಿ ಒಂದು ಸಿಂಪಲ್ ಆಗಿರುವಂತಹ ರೆಮಿಡಿನ ಹೇಳ್ಕೊಡ್ತೀನಿ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಮುಜುಗರ ಬೇಡ, ಬಿಕಾಸ್ ನನ್ಗೆ ಸಾಕಷ್ಟು ಕಮೆಂಟ್ಸ್ ಬಂದಿರೋ ಕಾರಣ ಎಷ್ಟೊಂದು ಜನ ಇದನ್ನ ಫೇಸ್ ಮಾಡ್ತಿದ್ದಾರೆ, ಆದ ಕಾರಣ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ಹಂಗಿದ್ರೆ ಇವಾಗ ಏನೇನೆಲ್ಲ ಬೇಕು, ನಮ್ಮ ಅಂಡರ್ ಆರ್ಮ್ಸ್ ಡಾರ್ಕ್ ಆಗಿರೋದನ್ನ ದಿನೇ ದಿನೇ ಯಾವ ರೀತಿ ಲೈಟ್ ಮಾಡೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಏನು ಇಲ್ಲ, ಸಿಂಪಲ್ ಅಂತ ಹೇಳ್ಬೋದು. ಎಲ್ಲರ ಮನೇಲೂ ಬೇಕಿಂಗ್ ಪೌಡರ್ ಇದ್ದೇ ಇರುತ್ತೆ, ಅಡುಗೆಗೆ ಯೂಸ್ ಮಾಡೇ ಮಾಡ್ತೀರಾ. ಒಂದು ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ನ ತಗೊಳ್ಳಿ, ನಂತರ ಅಲ್ಲಿಗೆ ಸ್ವಲ್ಪ ಸ್ವಲ್ಪ ನಿಂಬೆಹಣ್ಣಿನ ರಸ, ಮೀನ್ಸ್ ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಚೆನ್ನಾಗಿ ಹಿಂಡ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ರೋಸ್ ವಾಟರ್ನ ಸೇರಿಸ್ಕೊಳ್ಳಿ, ಒಂದು ಸ್ಪೂನ್ ಅಷ್ಟು ರೋಸ್ ವಾಟರ್. ಅಂಡ್ ಲಾಸ್ಟ್ ಒನ್ ಏನಪ್ಪ ಅಂದ್ರೆ ಟೂತ್ ಪೇಸ್ಟ್, ನೀವು ಯೂಸ್ ಮಾಡುವಂತಹ ಟೂತ್ ಪೇಸ್ಟ್ ಯಾವುದೇ ಬ್ರ್ಯಾಂಡ್ ಆದ್ರೂ ಪರವಾಗಿಲ್ಲ, ಒಂದು ಸ್ಪೂನ್ ಅಷ್ಟು ಟೂತ್ ಪೇಸ್ಟ್ ನ ತಗೊಂಡು ಚೆನ್ನಾಗಿ ಮಿಕ್ಸ್ ನ ಮಾಡ್ಕೊಳ್ಳಿ. ನಂತರ ನೀವು ಇದನ್ನ ಅಂಡರ್ ಆರ್ಮ್ಸ್ ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ವ್ಯಾಕ್ಸಿಂಗ್ ಆಗಿರ್ಲಿ ಶೇವ್ ಆಗಿರ್ಲಿ ಮಾಡೋದಕ್ಕೆ ಹೋಗ್ಬಾರ್ದು, ಬಿಕಾಸ್ ನಾವು ಯೂಸ್ ಮಾಡ್ತಾ ಇರೋ ಇನ್ಗ್ರೀಡಿಯೆಂಟ್ಸ್ ಎಲ್ಲವೂ ಕೂಡ ಡೈರೆಕ್ಟ್ ನಾವು ಅಪ್ಲೈ ಮಾಡೋದ್ರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್, ಅವ್ರು ಗಾಯಗಳಾಗೋದು, ಉರಿ ಆಗೋದು, ಈ ಥರ ಎಲ್ಲ ಆಗುತ್ತೆ. ಬಿಫೋರ್ ಇದನ್ನ ಅಪ್ಲೈ ಮಾಡೋದು 2 ಡೇಸ್ ಮುಂಚೆನೆ ನೀವು ವ್ಯಾಕ್ಸಿಂಗ್ ಆಗಿರಲಿ ಎಲ್ಲ ಕಂಪ್ಲೀಟ್ ಆಗಿ ಮುಗಿಸಿರ್ಬೇಕು. ನಂತರ ನೀವು ಇದನ್ನ ಅಪ್ಲೈ ಮಾಡೋಕ್ಕೂ ಮುಂಚೆ ಒಂದು ಕಾಟನ್ ಟವಲ್ನ ತಗೊಂಡು ಅದಕ್ಕೆ ಫುಲ್ ಕೋಲ್ಡ್ ವಾಟರ್ನ ಅದ್ದಿ ನಮ್ಮ ಅಂಡರ್ ಆರ್ಮ್ಸ್ನ ಚೆನ್ನಾಗಿ ಕ್ಲೀನ್ನ ಮಾಡ್ಕೋಬೇಕಾಗುತ್ತೆ. ಕ್ಲೀನ್ ಮಾಡಿದ ನಂತರ ನಾವು ಮಿಕ್ಸ್ ಮಾಡಿರುವಂತಹ ಈ ಪೇಸ್ಟ್ ಏನಿದೆ ಇದನ್ನ ಚೆನ್ನಾಗಿ ಅಪ್ಲೈನ ಮಾಡಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ನಾವು ಮಸಾಜ್ ನ ಮಾಡಬೇಕು. 1-3 ಮಿನಿಟ್ಸ್ ಚೆನ್ನಾಗಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಸಾಜ್ ಮಾಡಿ ಇದು ಕಂಪ್ಲೀಟ್ ಆಗಿ ಡ್ರೈ ಆದ ನಂತರ ಒಂದು ಟಿಶ್ಯೂವಿನ ಸಹಾಯದಿಂದ ಇದನ್ನ ರಬ್ ಮಾಡಿದ್ರೆ ಮುಗೀತು. ತುಂಬಾ ಅಂದ್ರೆ ತುಂಬಾನೇ ಒಳ್ಳೆ ರಿಸಲ್ಟ್ ಬರುತ್ತೆ. ಇದನ್ನ ನೀವು ವೀಕ್ಲಿ 2 ಟೈಮ್ಸ್ ಮಾಡ್ಕೊಂಡು ಬಂದಿದ್ದೆ ಆದ್ರೆ ನಿಮ್ಮ ಅಂಡರ್ ಆರ್ಮ್ಸ್ ಡಾರ್ಕ್ ಇರೋದು ದಿನೇ ದಿನೇ ಲೈಟ್ ಆಗ್ತಾ ಹೋಗುತ್ತೆ, 100% ರಿಸಲ್ಟ್ ಕೂಡ ಸಿಗುತ್ತೆ. ಯಾವುದೇ ರೀತಿಯ ನಾವು ಪಾರ್ಲರ್ಗೆ ಹೋಗ್ಬೇಕು ಇಲ್ಲ ಇನ್ನೊಂದಕ್ಕೆ ಹೋಗ್ಬೇಕು ಆ ಥರ ಖರ್ಚೇ ಇಲ್ಲ, ಬಿಕಾಸ್ ಎಲ್ಲರೂ ಹೋಗಿ ಕರೆಕ್ಟ್ ಆದ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಮನೇಲೆ ಇರುವಂತವ್ರಿಗೆ ಈ ತರ ಪ್ರಾಬ್ಲಮ್ ಇದೆ, ನಮ್ಗು ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಳೋದು ಅಂತ ಥಿಂಕ್ ಮಾಡ್ತಾ ಇರೋರಿಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಒಂದೇ ಸಲ ಹೋಗೋದಿಲ್ಲ, ದಿನೇ ದಿನೇ ಕಳೀತಾ ಕಳೀತಾ ಇದು ನಿಧಾನಕ್ಕೆ ಡಾರ್ಕ್ ಇರುವಂತಹ ಅಂಡರ್ ಆರ್ಮ್ಸ್ ಲೈಟ್ ಆಗ್ತಾ ಹೋಗುತ್ತೆ, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ನಂತರ ನಾವು ಇನ್ನೊಂದು ಎಕ್ಸ್ಟ್ರಾ ಕೇರ್ನ ಮಾಡ್ಬೇಕಾಗತ್ತೆ ನಮ್ಮ ಅಂಡರ್ ಆರ್ಮ್ಸ್ಗೆ. ಏನಪ್ಪ ಅದು ಅಂತಂದ್ರೆ, ನೀವ್ಯಾ ವೈಟ್ನಿಂಗ್ ಸ್ಕಿನ್ ಸ್ಮೂತ್ನಿಂಗ್ ರೋಲ್ ಆನ್, ಇದು ಅಂಡರ್ ಆರ್ಮ್ ರೋಲ್ ಆನ್. ಈ ಅಂಡರ್ ಆರ್ಮ್ಸ್ ರೋಲ್ ಆನ್ ನ ನಾವು ಯೂಸ್ ಮಾಡೋದ್ರಿಂದ ಜಾಸ್ತಿ ಸ್ವೆಟ್ಟಿಂಗ್ ಆಗೋದಿಲ್ಲ,
ಮತ್ತೆ ನಮ್ಮ ಅಂಡರ್ ಆರ್ಮ್ಸ್ ಡಾರ್ಕ್ ಆಗೋದಿಲ್ಲ, ಇದು ಡಾರ್ಕ್ ಆಗೋದನ್ನು ಕೂಡ ಅವಾಯ್ಡ್ ನ ಮಾಡುತ್ತೆ. ಒಳ್ಳೆ ಫ್ರೆಶ್ನೆಸ್ ಕೂಡ ಇದೆ. ತುಂಬಾ ಸ್ವೆಟ್ಟಿಂಗ್ ಆಗ್ತಾ ಇದೀವಿ ನಾವು, ನಮಗೆ ಏನ್ ಮಾಡೋದು ಅಂತ ಥಿಂಕ್ ಮಾಡ್ತಿದ್ರೆ ನೀವು ಇದನ್ನ ಯೂಸ್ ಮಾಡಿದ್ರೆ ಸಾಕು. ಅಂಡರ್ ಆರ್ಮ್ಸ್ ರೋಲ್ ಆನ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಸ್ಮೆಲ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ, ಮೈಲ್ಡ್ ಆಗಿದೆ, ಇರಿಟೇಟ್ ಅಂತೂ ಆಗೋದಿಲ್ಲ. ಸೊ ನಾನು ಹೇಳಿದಂತಹ ರೆಮಿಡಿ ಜೊತೆ ನೀವು ಇದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಒಳ್ಳೆ ರಿಸಲ್ಟ್ ಸಿಕ್ಕೋದ್ರಲ್ಲಿ ಅನುಮಾನನೇ ಇಲ್ಲ ಅಂತ ಹೇಳ್ಬೋದು. ಸೊ ಸಿಂಪಲ್, ಇದು ಬಂದು ತುಂಬಾ ಏನು ಕಾಸ್ಟ್ಲಿನೂ ಅಲ್ಲ, ಆನ್ಲೈನಲ್ಲೆಲ್ಲ ಅವೈಲೇಬಲ್ ಇದೆ. ಐ ಥಿಂಕ್ ಇದು 160 ರೂಪಿ ಅಷ್ಟೇನೆ. ಆನ್ಲೈನಲ್ಲಿ, ಲೋಕಲ್ ಮಾರ್ಕೆಟ್ಸ್ ಅಲ್ಲಿ ಎಲ್ಲ ಕಡೆ ಅವೈಲೇಬಲ್ ಇದೆ. ನಿಮಗೂ ಕೂಡ ಅಂಡರ್ ಆರ್ಮ್ಸ್ ಡಾರ್ಕ್ ಇದೆ, ತುಂಬಾ ಲೈಟ್ ಆಗಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಇದನ್ನ ಫಾಲೋ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ಅನ್ಕೋತೀನಿ. ನಿಮಗೆ ಇನ್ನೂ ಹೊಸ ಹೊಸ ವಿಡಿಯೋಗಳು ಬೇಕು ಅಂತಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ. ನಾನು ಆದಷ್ಟು ನೀವು ಕೇಳಿರುವಂತಹ ವಿಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಇನ್ನೂ ಇವ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಓಕೆ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಥಟ್ ಅಂತ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್, ಬೈ ಬಾಯ್.